ನಮ್ಮ ಹೆಸರು ಪವನ್ ಅಂತ ಸರ್. ನಮ್ಮ ಅಂಕೋಲದಿಂದ ಬಂದರು ಸರ್, ಅಂದರೆ ಕಾರವಾರ ಹತ್ರ. ಅವ್ರ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಸರ್. ಅವ್ರ ಥರ ಇನ್ನೊಬ್ಬರಾಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಕನ್ನಡ ಚಿತ್ರರಂಗದಲ್ಲಿ ಅವ್ರ ಥರ ನಟರು ಇನ್ನೊಬ್ಬರು ಬರಲಿಕ್ಕೆ ಸಾಧ್ಯ ಇಲ್ಲ ಸರ್, ನಿಜವಾಗ್ಲೂ ಸತ್ಯ. ಅಪ್ಪು ಸರ್ ಇಲ್ಲಿರುವ ಗುಣಗಳಲ್ಲಿ ಯಾವುದು ಇಷ್ಟ? ಗುಣ ಅಂದರೆ ಸರ್, ಅವ್ರ ಬಗ್ಗೆ ಗುಣ ಹೇಳಬೇಕಂತಿಲ್ಲ ಸರ್, ಪ್ರತಿಯೊಂದು ಗುಣನೂ ಅವ್ರ ಇಷ್ಟ. ಗೊತ್ತಾಯ್ತು, ಅವರು ಸತ್ ಮೇಲೂ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತಾರಂದ್ರಲ್ಲ, ಅವ್ರ ಬಗ್ಗೆ ಏನಂತ ಹೇಳ ಸರ್? ನಿಜವಾಗ್ಲೂ ಹೇಳ್ತೀನಿ, ನಮ್ಮನೆಯವ್ರು ಹೇಗೋ ಅಪ್ಪು ಸರ್ ಆಗಿ, ನಿಜವಾಗ್ಲೂ ದೇವರನ್ನು ಹೇಳ್ತೀನಿ, ನಮ್ಮಮ್ಮ ನಮ್ಮ ತಂದೆ ತಾಯಿ ಹೇಗೆ ನಂಗೆ ಗೊತ್ತಿಲ್ಲ. ಗೊತ್ತಾಯ್ತಾ, ಅದೇ ಥರ ಅಪ್ಪು ಸರ್ ತುಂಬ ಹತ್ತಿರ ನಂಗೆ. ನಮ್ಮ ತಂಗಿಯಾಗೆ ನಮ್ಮ ಅಣ್ಣನ ಥರ ನಮ್ಮ ಅಪ್ಪು. ಗೊತ್ತಾಯ್ತು ಸರ್, ತುಂಬ ಅಂದರೆ ತುಂಬ ಅವ್ರ ಬಗ್ಗೆ ಆತ್ಮವಿಶ್ವಾಸ ನಮಗೆ. ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವರು ಸತ್ ಮೇಲೂ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತಾರಲ್ಲ, ಯಾರು ಕಣ್ಣನ್ನು ಡೊನೇಟ್ ಮಾಡಲ್ಲ ಇದ್ರು ಬಿಡಿ ಸರ್, ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಡಾಕ್ಟರ್ ಎಸ್ ಎಸ್ ಕೃಷ್ಣ ಭದ್ರಾವತಿ. ಅಪ್ಪು ಅವರು ಒಳ್ಳೆ ಕಲಾವಿದರು, ತುಂಬ ಅಟ್ರ್ಯಾಕ್ಟಿವ್ ಸಿನಿಮಾಗಳನ್ನು ಮಾಡಿ ಕರ್ನಾಟಕ ಜನತೆಯನ್ನು ಆಕರ್ಷಣೆ ಮಾಡ್ತಕ್ಕಂಥ ಅನೇಕ ಚಿತ್ರಗಳನ್ನು ನಾವು ನೋಡಿದ್ದೀವಿ. ಸುಮಾರಷ್ಟು ಚಿತ್ರಗಳು ಮನೆ ಮಾಡಿರ್ತಕ್ಕಂಥ ಒಳ್ಳೆ ಕುಟುಂಬದವರು ಆಕರ್ಷಣೆ ಆಗ್ತಕ್ಕಂಥ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಮುಂದೆ ಇಲ್ಲದೆ ಇರೋದು ನಮ್ಮ ಕರ್ನಾಟಕದ ಜನತೆಗೆ ಒಂದು ತುಂಬಲಾರದ ನಷ್ಟ ಆಗಿದೆ. ಆದ್ದರಿಂದ ಇಂಥ ಕಲಾವಿದರು ಮತ್ತೆ ಹುಟ್ಟಿ ಬರಲಿ ಅಂತ ನನ್ನ ಶುಭ ಹಾರೈಕೆ. ಸರ್, ಅಪ್ಪು ಸರಲ್ಲಿ ಯಾವ ಗುಣ ಅಂದರೆ? ಅವರು ಎಲ್ಲ ಗುಣನೂ ಚೆನ್ನಾಗಿದೆ. ಅವ್ರ ಸತ್ ಮೇಲೆ ಗೊತ್ತಾಗಿದೆ ಅವ್ರದ್ದು ದಾನ ಧರ್ಮ ಒಳ್ಳೆತನ. ಪಾಪ ಅಂಧ ಮಕ್ಕಳಿಗೆ ಅನಾಥಾಶ್ರಮಗಳನ್ನು ನಡೆಸ್ತಕ್ಕಂಥದ್ದು, ವೃದ್ಧಾಶ್ರಮಗಳನ್ನು ನಡೆಸ್ತಕ್ಕಂಥ ವ್ಯವಸ್ಥೆ, ಒಂಥರ ನೇತ್ರದಾನ ಇಂಥವೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಬಿಡಿ. ಒಳ್ಳೆ ಆಟ್ಲಿ ಹೃದಯವಂತರು ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಂಥ ಮಹಾತ್ಮರು ನಿಜವಾಗ್ಲೂ ಮತ್ತೆ ಹುಟ್ಟಲ್ಲ, ಇನ್ಯಾವತ್ತೂ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅವರು ನಿಜ ಜೀವನದಲ್ಲೂ ಒಬ್ಬ ಹೀರೋ ಆಗಿದ್ದರು. ಅಂಥ ಮಹಾತ್ಮ ತೆರೆ ಮೇಲೆ ಇವತ್ತು ಎಷ್ಟೋ ಜನ ತಾನು ಮಾಡದೇ ಇರೋದನ್ನ 50 ಸರಿ ಹೇಳ್ತಾರೆ ಟಿ ವಿಲಿ. ಆದರೆ ಎಷ್ಟೋ ದಾನ ಧರ್ಮಾದಿಗಳನ್ನು ಮಾಡಿ ಅವರು ಇವತ್ತು ಟಿ ವಿಲಿ ಹೇಳ್ಕೊಂಡಿಲ್ಲ. ಅಂಥ ಮಹಾತ್ಮ ಅವರು ದೇವತಾ ಮನುಷ್ಯ, ಮತ್ತೆ ಹುಟ್ಟಿ ಬರಲಿ. ಅವ್ರು ನಿಜವಾಗ್ಲೂ ಕಳ್ಕೊಂಡಿದ್ದು ನಮ್ಮ ಕರ್ನಾಟಕ ಜನತೆ ಎಲ್ಲ ಇಡೀ ದೇಶಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ನಾನು ಹೇಳ್ತೀನಿ. ಏಕೆಂದರೆ ಒಬ್ಬ ನಿಜವಾಗ್ಲೂ ನನ್ನ ಒಡ ಹುಟ್ಟಿದಕ್ಕಿಂತ ಹೆಚ್ಚು ಅವರು, ಎಂಥ ಮಹಾತ್ಮರು. ಭಗವಂತ ಇಷ್ಟು ಬೇಗ ಅವರಿಗೆ ಸಾವು ಕೊಡಬಾರ್ದಾಗಿತ್ತು ಅಂತ ನಾನು ಬೇಡ್ಕೋತೀನಿ ಸರ್. ಸರ್ ಬಗ್ಗೆ ಮಾತಾಡೋಕ್ಕೆ ಎರಡು ಮಾತೇ ಇಲ್ಲ, ಯಾಕಂದರೆ ನಾವು ಪಕ್ಕ ರಾಜ್ಕುಮಾರ್ ಅಭಿಮಾನಿಗಳು. ಇವತ್ತಿಂದ ಅಲ್ಲ, ಮೊದಲಿಂದನೂ ಅಷ್ಟೇ, ನಮ್ಮ ತಂದೆಯವರು ತಾಯಿಯಿಂದ ರಾಜ್ಕುಮಾರ್ ಅಭಿಮಾನಿಗಳಾಗಿ ಶಿವಣ್ಣವ್ರ ಅಭಿಮಾನಿಯಾಗಿ ಅಪ್ಪು ಸರ್ ಜೊತೆಗೂ ನಾವು ಒಡನಾಟದಲ್ಲಿ ಇಟ್ಕೊಂಡಿದ್ವಿ. ಆದರೆ ಪರಮಾತ್ಮ ಅವರಿಗೆ ಅಲ್ಪಾಯಸ್ಸು ಕೊಟ್ಟಿದ್ದಾನೆ, ದೀರ್ಘಾಯಸ್ಸು ಕೊಡಬೇಕಾಗಿತ್ತು. ಇಂಥ ದಾನ ಧರ್ಮ ಮಾಡಿದ್ದಾರೆ ಮೈಸೂರಲ್ಲಿ ಸರ್, ನಮಗದು ಗೊತ್ತಾಗಲಿಲ್ಲ. ಇತ್ತೀಚೆಗೆ ಅವರ ಒಂದು ದಾನ ಧರ್ಮ ನೇತ್ರದಾನ ಇವೆಲ್ಲ ಹೊರಗಡೆ ಬರ್ತಾಯಿದೆ. ಮತ್ತೆ ಅವ್ರಿಗೆ ಪರಮಾತ್ಮ ಯಾವುದಾದ್ರು ಒಂದು ರೂಪದಲ್ಲಿ ಆ ವ್ಯಕ್ತಿ ಅಪ್ಪು ಸರ್ ಮತ್ತೆ ವಾಪಸ್ ಬಂದೇ ಬರ್ತಾರೆ ನಮ್ಮ ಕರ್ನಾಟಕಕ್ಕೆ ಅಂತ ನನ್ನ ಒಂದು ಅಭಿಲಾಷೆ ಇದೆ. ದೇವರಲ್ಲಿ ಬೇಡ್ಕೊತೀನಿ, ಅಪ್ಪು ಸರ್ ಚೆನ್ನಾಗಿರಲಿ, ಅವ್ರ ಆತ್ಮಕ್ಕೆ ದೇವರಲ್ಲಿ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಸರ್ ನಮಗೆ ಅವರಲ್ಲಿ ಸರಳತೆ ಸಜ್ಜನತೆ, ಸರಳತೆ ಸಜ್ಜನತೆ ಜೊತೆಗೆ ಅವರು ಆನಂದ ಮುಖ ಯಾವಾಗಲೂ ನಗ್ನಗ್ತಾ ಇರೋದು, ಕೋಪ ಸಿಡುಕು ಅನ್ನೋದೇ ಇಲ್ಲ ಅವರಲ್ಲಿ. ಒಬ್ಬ ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಅವನು ಒಂದೇ ರೀತಿಯಲ್ಲಿ ಅವ್ರನ್ನ ಭಾಳ ತುಂಬ ಚೆನ್ನಾಗಿ ನೋಡ್ಕೊಳೋರು. ಅದಕ್ಕೆ ಅವರ ಸರಳತೆ ಸಜ್ಜನತೆ ಮತ್ತು ಮುಖದಲ್ಲಿ ಮಂದಹಾಸ, ಇದು ಯಾವಾಗಲೂ ಅಪ್ಪು ಸಾರದು ಆ ಮುಖ, ಆ ಮುಖ ನೋಡಿದ್ರೆ ನಮ್ಗೆ ಆನಂದ ಸಿಗುತ್ತೆ. ಥ್ಯಾಂಕ್ ಯು ಸರ್. ಶುಭ ಅಂತ ಅಪ್ಪು ಸರ್ ಅಂದರೆ ನಂಗೆ ಫೇವ್ರೆಟ್, ಬಿಕಾಸ್ ಅವರೊಬ್ಬರು ರೋಲ್ ಮಾಡೆಲ್ ಆಗಿದ್ದಾರೆ ಇವಾಗ. ಅವರು ಫಸ್ಟು ಹಂಗೆ ಇರಲಿಲ್ಲ, ಬಟ್ ಫಸ್ಟ್ ಏನು ಗೊತ್ತಿರಲಿಲ್ಲ ನಮಗೆ ಅವ್ರ ಬಗ್ಗೆ. ಆಫ್ಟರ್ ಡೆತ್ ಸ್ವಲ್ಪ ಎಲ್ಲರಿಗೂ ತುಂಬ ತುಂಬ ಹರ್ಟ್ ಆಗಿದೆ ಅವರು ಡೆತ್ತಿಂದ. ಸೊ ಅವರು ಒಬ್ಬರು ರೋಲ್ ಮಾಡರ್ ಆ್ಯಂಡ್ ಇನ್ಸ್ಪಿರೇಷನ್ ಟು ಮೀ. ಯಾಕಂದರೆ ಅವ್ರದ್ದು ಚಿಕ್ಕ ಆ್ಯಂಡ್ ಸ್ಮೈಲಿಂಗ್ ಫೇಸ್, ಯಾವಾಗಲೂ ಸ್ಮೈಲಿಂಗ್ ಫೇಸ್, ಮತ್ತು ಚಿಕ್ಕವರಿದ್ದಾಗಿಂದನೂ ಒಳ್ಳೊಳ್ಳೆ ಫಿಲಮ್ ಮಾಡಿದ್ದಾರೆ. ಸೊ
ತುಂಬ ಲೈಕ್, ನನಗಂತಲ್ಲ ಎಲ್ಲರಿಗೂ ತುಂಬ ಲೈಕ್ ಆಗ್ತಾರೆ. ಹ್ಯುಮ್ಯಾನಿಟಿ ಕೂಡ.